ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA STA KPSC ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ವಿಮಾನ ದಳದ ಅಂದ್ರೆ ವಾಯುವಿನಿಂದ ವಾಯು ರಿಫ್ಯೂಲರ್ ಏರ್ ಟು ಏರ್ ರಿಫ್ಯೂಲರ್ ವಿಮಾನ ನೌಕೆ? ಇಲ್ಯೂಷನ್ 78 ಏರ್ ಟು ಏರ್ ರಿಫ್ಯೂಲರ್ ವಿಮಾನ ನೌಕೆಯಾಗಿದೆ. 3 ಇಸ್ ದಿ ರೈಟ್ ಆನ್ಸರ್. ಬೆಳಕಿನ ವೇಗ ಈ ಕೆಳಗಿನ ಯಾವುದರಲ್ಲಿ ಆಯ್ದು ಹೋಗುವಾಗ ಕಡಿಮೆ ಇರುತ್ತದೆ? ಸರಿಯಾದ ಆಯ್ಕೆ, ಆಯ್ಕೆ 1 ಗಾಜು. ಬೆಳಕಿನ ವೇಗ ಗಾಜಿನ ಮೂಲಕ ಹಾದು ಹೋಗುವಾಗ ಕಡಿಮೆ ಇರುತ್ತದೆ. ಡಿಎನ್ಎ ಮೂಲ ಅಂಶ ಯಾವುದು? ನ್ಯೂಕ್ಲಿಯೋಟೈಡ್ಸ್. ಡಿಎನ್ಎಯ ಮೂಲ ಅಂಶ ನ್ಯೂಕ್ಲಿಯೋಟೈಡ್ಸ್, ಡಿ ಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ. ಇದು ಡಿಎನ್ಎಯ ವಿಸ್ತೃತ ರೂಪ. 4 ಇಸ್ ದಿ ರೈಟ್ ಆನ್ಸರ್. ಶರಾವತಿ ಮತ್ತು ನೇತ್ರಾವತಿ ನದಿಗಳು ಹರಿದು ಎಲ್ಲಿ ಸೇರುತ್ತವೆ? ಅರಬ್ಬಿ ಸಮುದ್ರ. ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎಂಬಲ್ಲಿ ಹುಟ್ಟುತ್ತದೆ. ಉತ್ತರ ಕನ್ನಡದ ಹೊನ್ನಾವರ ಬಳಿ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ನೇತ್ರಾವತಿ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದ ರಾಯನದುರ್ಗದಲ್ಲಿ ಹುಟ್ಟಿ ಕೋಡಿಯಾಲ್ ಬೈಲ್ ಬಳಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. 3 ಇಸ್ ದಿ ರೈಟ್ ಆನ್ಸರ್. ಬಿಸಿಜಿ ಚುಚ್ಚುಮದ್ದನ್ನು ಮುಂಚಿತವಾಗಿ ಹಾಕಿಸಿಕೊಂಡಲ್ಲಿ ಡ್ಯಾಶ್ ರೋಗವನ್ನು ತಡೆಗಟ್ಟಬಹುದು. ಟ್ಯುಬರ್ಕ್ಯುಲೋಸಿಸ್ ಮೀನ್ಸ್ TB. ಬಿಸಿಜಿ ಚುಚ್ಚುಮದ್ದನ್ನು ಹಾಕಿಸಿಕೊಂಡಲ್ಲಿ ನಾವು ಟ್ಯುಬರ್ಕ್ಯುಲೋಸಿಸ್ ಅಂತಂದ್ರೆ ಕ್ಷಯ ರೋಗವನ್ನು ತಡೆಗಟ್ಟಬಹುದು. ಈ ಕ್ಷಯ ರೋಗಕ್ಕೆ ಇರುವ ಚುಚ್ಚುಮದ್ದು BCG, ಬ್ಯಾಸಿಲಸ್ ಕಾಲ್ಮೆಟೆ ಗ್ವಾನೈನ್ ಎಂಬುದು ಇದರ ವಿಸ್ತೃತ ರೂಪ. ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುತ್ತೆ. ತೀವ್ರತರವಾಗಿರುವಂತಹ ಕೆಮ್ಮಿನ ಜೊತೆಗೆ ನಮ್ಮ ದೇಹದ ತೂಕನೂ ಕೂಡ ಕಡಿಮೆಯಾಗೋದ್ರಿಂದನೇ ಅದಕ್ಕೆ ಕ್ಷಯ ಎಂಬಂತಹ ಹೆಸರು ಬಂದಿದ್ದು. ಹಾಗಾಗಿ ಹುಟ್ಟಿದ ಮಗುವಿಗೆ 1 ತಿಂಗಳ ಒಳಗೆ ಈ BCG ಚುಚ್ಚುಮದ್ದನ್ನು ನೀಡಲಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ನಳಂದ ವಿಶ್ವವಿದ್ಯಾಲಯವು ಡ್ಯಾಶ್ ಅವರ ಕಾಲದಲ್ಲಿ ಸ್ಥಾಪಿತವಾಯಿತು. ಗುಪ್ತರು. ನಳಂದ ವಿಶ್ವವಿದ್ಯಾಲಯವನ್ನು ಗುಪ್ತರ ರಾಜ ಕುಮಾರಗುಪ್ತನು ಕಟ್ಟಿಸಿದನು. ಇದು ಪ್ರಪಂಚದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದಾಗಿದೆ. ಇದು ಬಿಹಾರದ ಪಾಟ್ನಾದಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ICICI ಇದು ಒಂದು ಹಣಕಾಸು ಸಂಸ್ಥೆ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ICICI ವಿಸ್ತೃತ ರೂಪ. ಇದು ಒಂದು ಖಾಸಗಿ ಸಂಸ್ಥೆಯಾಗಿದ್ದು 1955 ಮಹಾರಾಷ್ಟ್ರದಲ್ಲಿ ಇದನ್ನು ಸ್ಥಾಪಿಸಲಾಯಿತು. 1 ಈಸ್ ದಿ ರೈಟ್ ಆನ್ಸರ್. ಭೂಪಾಲ್ ಅನಿಲ ದುರಂತ ಸಂಭವಿಸಿದ ವರ್ಷ 1984. ಭೂಪಾಲ್ ದುರಂತವು 1984 ಡಿಸೆಂಬರ್ 2 ಯೂನಿಯನ್ ಕಾರ್ಬೈಡ್ ಕಂಪನಿಯಿಂದ ಮೀಥೈಲ್ ಐಸೋಸೈನೈಡ್ ಅನಿಲದ ಸೋರಿಕೆಯಿಂದ ಸಂಭವಿಸಿತು. ಸಾವಿರಾರು ಜನರು ಪ್ರಾಣವನ್ನು ತೆತ್ತರು. 2 ಈಸ್ ದಿ ರೈಟ್ ಆನ್ಸರ್. ಆಲದ ಮರ ವೃಕ್ಷ ಜಾತಿಯ ಬೀಜ ಚದುರುವಿಕೆಯಲ್ಲಿ ಕೆಳಗಿನ ಮಾಧ್ಯಮಗಳಲ್ಲಿ ಯಾವುದು ಪ್ರಧಾನವಾಗಿದೆ? ಪಕ್ಷಿಗಳು. ಬೀಜ ಪ್ರಸರಣದಲ್ಲಿ ಪಕ್ಷಿ ಅತ್ಯಂತ ಪ್ರಧಾನವಾಗಿರುವಂತಹ ಒಂದು ಮಾಧ್ಯಮ. 4 ಈಸ್ ದಿ ರೈಟ್ ಆನ್ಸರ್. ಯಾವ ಪ್ರಾಣಿ ಪಕ್ಷಿಗಳ ಸಂರಕ್ಷಣೆಗಾಗಿ ದಾರೋಜಿ ವನ್ಯಜೀವಿ ಅಭಯಾರಣ್ಯ ಘೋಷಿಸಲ್ಪಟ್ಟಿದೆ? ಕರಡಿ. ದಾರೋಜಿ ಕರಡಿಧಾಮವು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದನ್ನು 1994 ಕರಡಿ ಸಂರಕ್ಷಣೆಗಾಗಿ ಸ್ಥಾಪಿಸಲಾಯಿತು. ಇದರ ವಿಸ್ತೀರ್ಣ 56 ಚದರ ಕಿಲೋಮೀಟರ್. 1 ಈಸ್ ದಿ ರೈಟ್ ಆನ್ಸರ್. ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ಅತಿ ಹೆಚ್ಚು ಬಳಕೆಯಾಗುವುದು ಯಾವುದು? ರೈನ್ ಜಲಮಾರ್ಗ. ಜಗತ್ತಿನ ಒಳನಾಡು ಜಲಮಾರ್ಗಗಳಲ್ಲಿ ರೈನ್ ಜಲಮಾರ್ಗ ಹೆಚ್ಚು ಬಳಕೆಯಾಗುತ್ತದೆ. 2 ಈಸ್ ದಿ ರೈಟ್ ಆನ್ಸರ್.
ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ UNDP ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಿದ ಮಾನವ ಅಭಿವೃದ್ಧಿ ಸೂಚ್ಯಕದ ಪ್ರಕಾರ ಭಾರತ ಎಷ್ಟನೆಯ ಸ್ಥಾನದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಎ 131ನೇ ಸ್ಥಾನದಲ್ಲಿದೆ. ಭಾರತ ಇತ್ತೀಚೆಗೆ ಬಿಡುಗಡೆಯಾದ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ 131ನೇ ಸ್ಥಾನದಲ್ಲಿ ಗುರುತಿಸಲ್ಪಟ್ಟಿದೆ. 2020ನೇ ಸಾಲಿನ ಸೂಚ್ಯಂಕಕ್ಕಾಗಿ 189 ದೇಶಗಳನ್ನು ಆಯ್ದುಕೊಳ್ಳಲಾಗಿತ್ತು. ದೇಶದ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಗುಣಮಟ್ಟಗಳನ್ನು ಮಾನವ ಅಭಿವೃದ್ಧಿ ಸೂಚ್ಯಂಕ ಸೂಚಿಸುತ್ತದೆ. ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ನಾರ್ವೆ ಮೊದಲ ಸ್ಥಾನದಲ್ಲಿ, ಐರ್ಲೆಂಡ್, ಸ್ವಿಟ್ಜರ್ಲೆಂಡ್ಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿ ಗುರುತಿಸಲ್ಪಟ್ಟಿವೆ. ಭಾರತ 2018ರಲ್ಲಿ 129ನೇ ಸ್ಥಾನದಲ್ಲಿತ್ತು, ಇದೀಗ 2 ಸ್ಥಾನಗಳ ಕುಸಿತ ಕಂಡಿದೆ. ಸೊ ಎ ಇಸ್ ದಿ ರೈಟ್ ಆನ್ಸರ್. ಕಾಲ ಕ್ರಮಣಿಕೆಯಲ್ಲಿ ಈ ಕೆಳಗೆ ಕಾಣಿಸಿದ ಸಂಗತಿಗಳನ್ನು ಹೊಂದಿಸಿ. ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಎ ಆಗಸ್ಟ್ ಕೊಡುಗೆ, ಬಿ ಸಿಮ್ಲಾ ಪರಿಷತ್ತು, ಸಿ ಕ್ರಿಪ್ಸ್ ಆಯೋಗ, ಡಿ ಕ್ಯಾಬಿನೆಟ್ ವಿಷನ್ ಯೋಜನೆ. ಹಾಗಾದ್ರೆ ಕಾಲಾನುಕ್ರಮಣಿಕೆಯಲ್ಲಿ ಬರೆದಾಗ ಸರಿಯಾದ ಉತ್ತರ ACBD. ACBD ಅಂದ್ರೆ ಆಗಸ್ಟ್ ಕೊಡುಗೆ 8 ಆಗಸ್ಟ್ 1940, ಕ್ರಿಪ್ಸ್ ನಿಯೋಗ 22 ಮಾರ್ಚ್ 1942, ಸಿಮ್ಲಾ ಪರಿಷತ್ತು 25 ಜೂನ್ 1945, ಕ್ಯಾಬಿನೆಟ್ ಮಿಷನ್ ಯೋಜನೆ 23 ಮಾರ್ಚ್ 1946. ಹಾಗಾಗಿ 3 ಈಸ್ ದಿ ರೈಟ್ ಆನ್ಸರ್. ದಕ್ಕನ್ನ ಇಸ್ಲಾಮಿ ಸುಲ್ತಾನರು 1565ರಲ್ಲಿ ಒಟ್ಟುಗೂಡಿ ಹಿಂದೂ ವಿಜಯನಗರ ಸಾಮ್ರಾಜ್ಯದ ದೊರೆಯ ಮೇಲೆ ಒಟ್ಟಾಗಿ ದಾಳಿ ನಡೆಸಿ ತಾಳಿಕೋಟೆ ಯುದ್ಧದಲ್ಲಿ ಭೀಕರವಾಗಿ ಸೋಲಿಸಿದರು. ಆಗ ಆಳುತ್ತಿದ್ದ ವಿಜಯನಗರದ ದೊರೆ ಯಾರು? ರಾಮರಾಯ. ವಿಜಯನಗರ ಅರಸ ರಾಮರಾಯನು ದಕ್ಕನ್ನ ಸುಲ್ತಾನರ ಮಧ್ಯೆ ಕಲಹ ಮತ್ತು ಆಂತರಿಕ ವ್ಯವಹಾರಗಳಲ್ಲಿ ತಲೆಹಾಕಿ ತನಗೆ ಲಾಭವಾಗುವಂತೆ ನೋಡಿಕೊಂಡು ಅವರಲ್ಲಿ ವಿಭಜಿಸಿ ಆಳು ಎಂಬ ನೀತಿಯನ್ನು ಅನುಸರಿಸಿದನು. ರಾಯ ಒಬ್ಬ ಸುಲ್ತಾನನನ್ನು ಇನ್ನೊಬ್ಬ ಸುಲ್ತಾನನ ವಿರುದ್ಧ ಎತ್ತಿ ಕಟ್ಟಿ ಒಬ್ಬನನ್ನು ನೆತ್ತಿಯ ಮೇಲೆ ಇಟ್ಟು ಮತ್ತೊಬ್ಬನನ್ನು ಪಾತಾಳಕ್ಕೆ ತುಳಿದನು. ಅವರು ದುರ್ಬಲರಾಗುವಂತೆ ಮಾಡಿದನು. ಇದನ್ನರಿತ ದಕ್ಕನ್ನ ಸುಲ್ತಾನರು ಒಟ್ಟುಗೂಡಿ 1526 ಜನವರಿ 23ರಂದು ತಾಳಿಕೋಟೆಯಲ್ಲಿ ಯುದ್ಧ ಸಾರಿದರು, ರಾಮರಾಯನಿಗೆ ಸೋಲಿಸಿದರು. ಒನ್ ಈಸ್ ದಿ ರೈಟ್ ಆನ್ಸರ್. ಉದ್ಯೋಗ ಸ್ಥಿತಿಸ್ಥಾಪಕತೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡಾವಾರು ಬದಲಾವಣೆ. ಉದ್ಯೋಗ ಸ್ಥಿತಿಸ್ಥಾಪಕತೆಯು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಗೆ ನಡುವಿನ ಸಂಬಂಧವಾಗಿದೆ. ಒನ್ ಈಸ್ ದಿ ರೈಟ್ ಆನ್ಸರ್. ಸರ್ಕಾರದಡಿ ಉದ್ಯೋಗಗಳನ್ನು ಗಳಿಸಲು ಬ್ರಾಹ್ಮಣರಲ್ಲದವರನ್ನು ಪ್ರೋತ್ಸಾಹಿಸಲು ಮುಖ್ಯ ಸಮಿತಿಗಳು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವರದಿ ನೀಡಲು ಮತ್ತು ವಿಚಾರಣೆ ನಡೆಸಲು ಮೈಸೂರಿನ ಮಹಾರಾಜರು 1918ರಲ್ಲಿ ನೇಮಿಸಿದ ಸಮಿತಿ ಯಾವುದು? ಲೆಸ್ಲಿ ಮಿಲ್ಲರ್ ಸಮಿತಿ. ಬ್ರಾಹ್ಮಣೇತರ ಸಮುದಾಯಗಳ ನಾಯಕರು 1918ರಲ್ಲಿ ಮೈಸೂರು ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಭಿನ್ನ ಒತ್ತಳೆ ಅರ್ಪಿಸಿ ತಮ್ಮ ಕುಂದುಕೊರತೆಯನ್ನ ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತಾಯಿಸಿದರು. ಇದಕ್ಕಾಗಿ ಮಹಾರಾಜರು ನ್ಯಾಯಾಧೀಶ ಸರ್ ಲೆಸ್ಲಿಯವರ ಅಧ್ಯಕ್ಷತೆಯಲ್ಲಿ 6 ಮಂದಿ ಸದಸ್ಯರ ಆಯೋಗವನ್ನು ನೇಮಿಸಿದರು. 4 ಈಸ್ ದಿ ರೈಟ್ ಆನ್ಸರ್. ನಿಕೋಲೋ ಕೋಂಟಿ ಭೇಟಿ ನೀಡಿದ್ದು ಇವನ ಕಾಲದಲ್ಲಿ. 1ನೇ ದೇವರಾಯ. ಸಂಗಮ ವಂಶದ ಅರಸ 1ನೇ ದೇವರಾಯನ ಕಾಲದಲ್ಲಿ ವೆನಿಷಿಯಾದ ಪ್ರವಾಸಿಗ ನಿಕೋಲೋ ಕೋಂಟಿ ಭೇಟಿ ನೀಡಿದ್ದನು. 1 ಈಸ್ ದಿ ರೈಟ್ ಆನ್ಸರ್. ಯಾವ ಕಾಯ್ದೆಯು ಪಕ್ಷಾಂತರ ನಿಷೇಧ ಕಾಯ್ದೆ ಎಂದು ಚಿರಪರಿಚಿತವಾಗಿದೆ? 52ನೇ ತಿದ್ದುಪಡಿ ಕಾಯ್ದೆ. 1985ರಲ್ಲಿ 52ನೇ ತಿದ್ದುಪಡಿ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೊಳಿಸಲಾಯಿತು. ಈ ತಿದ್ದುಪಡಿಯು ಕೇಂದ್ರ ಹಾಗೂ ರಾಜ್ಯ ಶಾಸನ ಸಭೆಗಳಲ್ಲಿ ಪಕ್ಷಾಂತರವನ್ನು ನಿಷೇಧಿಸುತ್ತದೆ. ಈ ವಿಷಯವನ್ನು 10ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. 1 ಈಸ್ ದಿ ರೈಟ್ ಆನ್ಸರ್. ಕಾಲಾನುಕ್ರಮವಾಗಿ ಏರಿಕೆಯ ಕ್ರಮದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳ ಸರಿಯಾದ ಜೋಡಣೆಯನ್ನು ಮಾಡಿ. ಎ ಶ್ರೀ ವೀರೇಂದ್ರ ಪಾಟೀಲ್, ಬಿ ಶ್ರೀ ಕಡಿದಾಳ್ ಮಂಜಪ್ಪ, ಸಿ ಶ್ರೀ ಗುಂಡೂರಾವ್. ಸರಿಯಾದ ಉತ್ತರ ಬಿ ಎ ಸಿ, ಅಂದರೆ ಶ್ರೀ ಕಡಿದಾಳ್ ಮಂಜಪ್ಪ, ಶ್ರೀ ವೀರೇಂದ್ರ ಪಾಟೀಲ್, ನೆಕ್ಸ್ಟ್ ಶ್ರೀ ಗುಂಡೂರಾವ್. ವೀರೇಂದ್ರ ಪಾಟೀಲ್ ಕರ್ನಾಟಕದ 7ನೇ ಮುಖ್ಯಮಂತ್ರಿ. ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ 1968ರಿಂದ 1971ರವರೆಗೆ ಆಳ್ವಿಕೆ ಮಾಡಿದರು. ನಗರ ನಂತರ ಕಡಿದಾಳ್ ಮಂಜಪ್ಪ 1958-1966 ಕಾಂಗ್ರೆಸ್ ಪಕ್ಷದಿಂದ. 3ನೇ ಮುಖ್ಯಮಂತ್ರಿಯಾಗಿ ಅತಿ ಕಡಿಮೆ ಅವಧಿ ಕಾರ್ಯನಿರ್ವಹಿಸಿದ ಮುಖ್ಯಮಂತ್ರಿ ಶ್ರೀ ಗುಂಡೂರಾವ್ ಕಾಂಗ್ರೆಸ್ ಪಕ್ಷದಿಂದ 1980ರಿಂದ 1983ರವರೆಗೆ ಅಧಿಕಾರದಲ್ಲಿದ್ದರು. 2 ಈಸ್ ದಿ ರೈಟ್ ಆನ್ಸರ್.
ರಾಜ್ಯ ಮತ್ತು ಅದರ ಸೃಷ್ಟಿಯಾದ ವರ್ಷಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಮೇಲಿನ ಯಾವುದು ಅಲ್ಲ ಅಂದ್ರೆ ಕೊಟ್ಟಿರುವಂತಹ ಉತ್ತರ ಎಲ್ಲವೂ ಕೂಡ ಸರಿಯಾಗಿದೆ ಆಂಧ್ರ ಪ್ರದೇಶ 1956 ಮಹಾರಾಷ್ಟ್ರ 1960 ಅರುಣಾಚಲ ಪ್ರದೇಶ 1987 ಅವು ಸೃಷ್ಟಿಯಾಗಿದ್ದು ಫೋರ್ ಈಸ್ ದಿ ರೈಟ್ ಆನ್ಸರ್ ಭಾರತದ ಡಿಲಿಮಿಟೇಷನ್ ಆಯೋಗವು ಒಟ್ಟು ಪಾರ್ಲಿಮೆಂಟರಿ ಸ್ಥಾನಗಳನ್ನು ಕರ್ನಾಟಕ ಕುರಿತಂತೆ ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ 28 ಲೋಕಸಭಾ ಸ್ಥಾನಗಳ ಪೈಕಿ 5 ಸ್ಥಾನಗಳನ್ನು ಪರಿಶಿಷ್ಟ ಜಾತಿ ಮತ್ತು 2 ಸ್ಥಾನಗಳನ್ನು ಪರಿಶಿಷ್ಟ ವರ್ಗಕ್ಕೆ ನೀಡುವುದು ಈ ಅನುಪಾತದಲ್ಲಿ ಹಂಚಿಕೆ ಮಾಡಿದೆ 1 ಇಸ್ ದಿ ರೈಟ್ ಆನ್ಸರ್ ಕರ್ನಾಟಕದ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಹತೆಯ ಮಾನದಂಡವನ್ನು ಕುರಿತಾದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎ ಅರ್ಜಿದಾರರ ವಯಸ್ಸು 60 ವರ್ಷಗಳು ಅಥವಾ ಅದಕ್ಕಿಂತಲೂ ಹೆಚ್ಚಾಗಿರಬೇಕು ಬಿ ಪಿಂಚಣಿದಾರರ ಮತ್ತು ಆತನ ಆಕೆಯ ಪತಿ ಪತ್ನಿಯ ವಾರ್ಷಿಕ ಆದಾಯವು ರು 25,000 ಗಳಿಗಿಂತ ಮೀರಿರಬಾರದು ಹಾಗಾದರೆ ಸರಿಯಾದ ಉತ್ತರ ಎ ಆಗಲಿ ಬಿ ಆಗಲಿ ಅಲ್ಲ ಬಾಳಿನ ಮುಸ್ಸಂಜೆಯಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಹಿರಿಯ ಜೀವಗಳಿಗೆ ಭದ್ರತೆ ಒದಗಿಸುವ ಯೋಜನೆಯೇ ಸಂಧ್ಯಾ ಸುರಕ್ಷಾ ಯೋಜನೆ 65 ವರ್ಷ ಮೇಲ್ಪಟ್ಟಿರಬೇಕು ಕುಟುಂಬದ ವಾರ್ಷಿಕ ಆದಾಯ 20,000 ಮೀರಿರಬಾರದು ಫೋರ್ ಈಸ್ ದಿ ರೈಟ್ ಆನ್ಸರ್ ಈ ಹೇಳಿಕೆಗಳನ್ನು ಪರಿಗಣಿಸಿ ಎ ಭಾರತವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ ಒಬ್ಬ ಸದಸ್ಯ ಬಿ ಚೀನಾವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ ಒಬ್ಬ ಸದಸ್ಯ ಅಲ್ಲ ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡು ಕೂಡ ಸರಿ ಅಂದರೆ 2016ರಲ್ಲಿ ಭಾರತವು ಸಹ MTCR ಅಂದರೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ ಸದಸ್ಯತ್ವವನ್ನು ಪಡೆದಿದೆ ಆದರೆ ಚೀನಾ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸೈಮ್ನ ಸದಸ್ಯ ಪಡೆದಿಲ್ಲ ಟು ಈಸ್ ದಿ ರೈಟ್ ಆನ್ಸರ್ IUCN ಪ್ರಕಾರ ಅವುಗಳ ಸ್ಥಿತಿಯನ್ನು ಕುರಿತಂತೆ ಸರಿಯಾಗಿ ಹೊಂದಿಕೆ ಆಗದ್ದನ್ನು ಗುರುತಿಸಿ ಕಾಶ್ಮೀರ್ ಕೆಂಪು ಸಾರಂಗ ಬೆದರಿಕೆಗೆ ಒಳಗಾಗಿರುವುದು ಇದು ಹೊಂದಿಕೆ ಆಗುವುದಿಲ್ಲ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದು IUCN ನ ವಿಸ್ತೃತ ರೂಪ ಈ ಸಂಸ್ಥೆಯು ಕಾಶ್ಮೀರ್ನ ಕೆಂಪು ಸಾರಂಗಗಳು ಅಪಾಯಕ್ಕೊಳಗಾದ ಪ್ರಭೇದಗಳಾಗಿ ಘೋಷಿಸಿದೆ ರೆಡ್ ಸ್ಪಾಗ್ ಅಥವಾ ಕೆಂಪು ಸಾರಂಗಗಳು ಹಿಮಾಚಲ ಪ್ರದೇಶ ಕಾಶ್ಮೀರ ಕಣಿವೆ ಮತ್ತು ದಟ್ಟವಾದ ನದಿಗಳ ಕಾಡುಗಳಲ್ಲಿ ಕಂಡುಬರುತ್ತವೆ ಟೂ ಈಸ್ ದಿ ರೈಟ್ ಆನ್ಸರ್ 1, 3, 5, 7, 9, 11 ಹಾಗಾದರೆ ಇದರ ಮುಂದಿನ ಸಂಖ್ಯೆ 13 ಯಾಕೆ ತುಂಬಾ ಸುಲಭ ಇಲ್ಲಿ ಎರಡೆರಡು ಆಡ್ ಆಗ್ತಾ ಹೋಗಿದೆ +2 +2 ಆಡ್ ಮಾಡ್ತಾ ಇದ್ರೆ 3 +2 5 +2 7 7 +2 9 9 +2 11 11 +2 13 ಟೂ ಈಸ್ ದಿ ರೈಟ್ ಆನ್ಸರ್ ಇವುಗಳಲ್ಲಿ ಯಾವುದು ಕನಿಷ್ಠ ಬೆಲೆಯುಳ್ಳದ್ದು ಕನಿಷ್ಠ ಬೆಲೆಯನ್ನು ನಾವು ಕಂಡುಹಿಡಬೇಕಾದ್ರೆ ದಶಮಾಂಶ ರೂಪಕ್ಕೆ ಪರಿವರ್ತನೆ ಮಾಡ್ಕೊಬೇಕು ಹಾಗಾದಾಗ ಸರಿಯಾದ ಉತ್ತರ 8/15 ಎಷ್ಟಪ್ಪ ಅಂತಂದ್ರೆ 15 ನಾವು ಹಾಕಿದ್ರೆ 15 5 75 ಅಂದ್ರೆ 75 5 13 45 0.53 ಆಗುತ್ತೆ ಇನ್ ಬಾಕಿದೆಲ್ಲವೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬರುತ್ತೆ ಹಾಗಾಗಿ 3 ಇಸ್ ದಿ ರೈಟ್ ಆನ್ಸರ್ 3:12:36 ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಇದು ಕೂಡ ಅಷ್ಟೇ ಮಧ್ಯ ಪದಗಳ ಗುಣಲಬ್ಧ = ಅಂತಿಮ ಪದಗಳ ಗುಣಲಬ್ಧ ಹಾಗಾದಾಗ 12x = 36 × 3 ಆಗುತ್ತೆ ಅಲ್ಲಿಗೆ ಎಕ್ಸ್ ಬೆಲೆ ಬೇಕಾಗಿರೋದ್ರಿಂದ 12 ಇಂದ ಭಾಗಿಸಿದ್ರೆ 12 3 36 ಆಯಿತು 3 × 3 9 ಎಷ್ಟು ಸರಿಯಾದ ಉತ್ತರ 9 3 ಇಸ್ ದಿ ರೈಟ್ ಆನ್ಸರ್ ಕಾಣೆಯಾಗಿರುವ ಸಂಖ್ಯೆಯನ್ನು ಖಾಲಿ ಇರುವ ಸ್ಥಳದಲ್ಲಿ ತುಂಬಿ ಅಂತ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇದು ಕೂಡ ತುಂಬಾ ಸುಲಭವಾಗಿರುವಂಥದ್ದು 10 25 12 30 14 ಹಾಗಾದ್ರೆ ಮುಂದೆ ಬರುವಂಥ ಸಂಖ್ಯೆ ಎಷ್ಟು 35 ಇಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಏನಪ್ಪ ಅಂತಂದರೆ 10 ಆದಮೇಲೆ 25 ಕೊಟ್ಟಿದ್ದಾನೆ ಆಮೇಲೆ 12 ಕೊಟ್ಟಿದ್ದಾನೆ ಅಲ್ಲಿಗೆ 10 + 2 12 12 + 2 2 14 ಈಗ ಹಾಗೇನೆ 25 + 5 30 30 ನಂತರ ಇಲ್ಲಿ ಬರುತ್ತೆ ಹಾಗಾಗಿ 30 + 5 35 ಒನ್ ಈಸ್ ದಿ ರೈಟ್ ಆನ್ಸರ್ ಶಿಲ್ಪಕಲೆಯ ವೇಸರ ಶೈಲಿಯು ಮೂಲತಃ ಇವರಿಂದ ಪ್ರಾರಂಭಿಸಲ್ಪಟ್ಟಿತು ಚಾಲುಕ್ಯರು ಕಲ್ಯಾಣಿಯ ಚಾಲುಕ್ಯರು ಕ್ರಿಸ್ತಶಕ 973 ಇವರ ಆಡಳಿತ ವೇಸರ ಶೈಲಿಯ ಶಿಲ್ಪಕಲೆಯನ್ನು ಪ್ರಾರಂಭಿಸಿದರು ಆದರೆ ಅದು ರಾಷ್ಟ್ರಕೂಟರ ಕಾಲದಲ್ಲಿ ಏಳಿಗೆಯನ್ನು ಪಡೆಯಿತು ಒನ್ ಈಸ್ ದಿ ರೈಟ್ ಆನ್ಸರ್
ಹನ್ನೆರಡು ಹದಿನೈದು ಇಪ್ಪತ್ತರ ಲಘುತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? ಎಲ್ಸಿಎಂ ಅರವತ್ತು. ಹೇಗೆ ಮಾಡೋದು? ಹನ್ನೆರಡು ಹದಿನೈದು ಇಪ್ಪತ್ತನ್ನ ನಾವು ಒಂದು ಸಾಮಾನ್ಯ ಸಂಖ್ಯೆ ಅಂತ ಭಾಗಿಸ್ತಾ ಬಂದಾಗ ನಮಗೆ ಉತ್ತರ ಅರವತ್ತು ಬರುತ್ತೆ. ಟೂ ಈಸ್ ದಿ ರೈಟ್ ಆನ್ಸರ್. ಎರಡು ಐದು ಹತ್ತು ಹದಿನೇಳು ಇಪ್ಪತ್ತಾರು, ಹಾಗಾದ್ರೆ ಮುಂದೆ ಬರುವಂತ ಸಂಖ್ಯೆ ಎಷ್ಟು? ಮೂವತ್ತೇಳು. ಹೇಗೆ ಬರುತ್ತೆ ಮೂವತ್ತೇಳು? ಸಂಖ್ಯೆ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ, ಟೂ ಪ್ಲಸ್ ತ್ರೀ ಫೈವ್, ಫೈವ್ ಪ್ಲಸ್ ಫೈವ್ ಟೆನ್, ಟೆನ್ ಪ್ಲಸ್ ಸೆವೆನ್ ಸೆವೆಂಟೀನ್, ಸೆವೆಂಟೀನ್ ಪ್ಲಸ್ ನೈನ್ ಟ್ವೆಂಟಿ ಸಿಕ್ಸ್, ಟ್ವೆಂಟಿ ಸಿಕ್ಸ್ ಪ್ಲಸ್ ಲೆವೆನ್ ಥರ್ಟಿ ಸೆವೆನ್. ಫೋರ್ ಈಸ್ ದಿ ರೈಟ್ ಆನ್ಸರ್. ಲೆವೆನ್ ಇಂಟು ಬ್ರಾಕೆಟ್ ಆಫ್ ಥರ್ಟೀನ್ ಮೈನಸ್ ಟೂ ಇಂಟು ಫೈವ್, ಇದರ ಫಲಿತಾಂಶವೇನು ಅಂತ ಕೇಳಿದೆ. ಇದು ಕೂಡ ತುಂಬ ಸುಲಭವಾಗಿರುವಂಥ ಪ್ರಶ್ನೆ. ಫಲಿತಾಂಶ ಮೂವತ್ತ ಮೂರು. ಹೇಗೆ ನೋಡಿ, ಹದಿಮೂರು ಮೈನಸ್ ಎರಡು ಇಂಟು ಐದು. ಫಸ್ಟ್ ಇದನ್ನು ನಾವು ಬಾಡ್ಮಾಸ್ ರೂಲ್ಸ್ ಪ್ರಕಾರ ಇಲ್ಲಿ ಬ್ರಾಕೆಟ್ ಅಂತ ಕೊಡಬೇಕಾಗತ್ತೆ. ಐದರಲ್ಲೇ ಹತ್ತು, ಹದಿಮೂರಲ್ಲಿ ಹತ್ತು ಹೋದರೆ ಎಷ್ಟು? ಮೂರು. ಹನ್ನೊಂದು ಇಂಟು ಮೂರು ಮೂವತ್ತ್ಮೂರು. ಫೋರ್ ಈಸ್ ದಿ ರೈಟ್ ಆನ್ಸರ್. ಐದು ಪೆನ್ಗಳ ಬೆಲೆ ಎಪ್ಪತ್ತೈದು ಆದರೆ ಎಂಟು ಪೆನ್ಗಳ ಬೆಲೆ ಎಷ್ಟು? ನೂರ ಇಪ್ಪತ್ತು. ಹೇಗೆ ಲೆಕ್ಕ ಮಾಡಿಬಿಟ್ರೆ ಆಯ್ತಪ್ಪ, ಐದು ಪೆನ್ಗಳ ಬೆಲೆ ಎಪ್ಪತ್ತೈದು ಆದರೆ ಎಂಟು ಪೆನ್ಗಳ ಬೆಲೆ ಎಪ್ಪತ್ತೈದು ಇಂಟು ಎಂಟು ಡಿವೈಡೆಡ್ ಬೈ ಫೈವ್ ಮಾಡಿ, ಅಲ್ಲಿಗೆ ಐದರಿಂದ ಎಪ್ಪತ್ತೈದು ಭಾಗಿಸಿದ ಐದು ಹದಿನೈದು ಎಪ್ಪತ್ತೈದು, ಹದಿನೈದು ಎಂಟ್ಲೆ ನೂರ ಇಪ್ಪತ್ತು. ತ್ರೀ ಈಸ್ ದಿ ರೈಟ್ ಆನ್ಸರ್. ಸ್ನಾಯುಗಳ ಆಯಾಸವು ಈ ಕೆಳಗಿನ ಯಾವುದರ ಶೇಖರಣೆಯಿಂದ ಉಂಟಾಗುತ್ತದೆ? ಲ್ಯಾಕ್ಟಿಕ್ ಆಮ್ಲ. ಸ್ನಾಯುಗಳ ಆಯಾಸ ಲ್ಯಾಕ್ಟಿಕ್ ಆಮ್ಲದ ಶೇಖರಣೆಯಿಂದ ಉಂಟಾಗುತ್ತದೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಯಾದಾಗ ಅದಕ್ಕೆ ಆಕ್ಸಿಜನ್ ನ ಕೊರತೆ ಕಂಡು ಬಂದಲ್ಲಿ ಆ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆಯಾಗುತ್ತೆ, ಆಗ ಸ್ನಾಯುಗಳಲ್ಲಿ ಸೆಡೆತ ಉಂಟಾಗುತ್ತೆ. ಗಣರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಜನವರಿ ಇಪ್ಪತ್ತಾರು. ಈ ಪ್ರಶ್ನೆಗೆ ಎಲ್ಲರೂ ಕೂಡ ಉತ್ತರವನ್ನು ಕೊಡ್ತಾರೆ. ಅತ್ಯಂತ ಸುಲಭವಾಗಿರುವಂತಹ ಒಂದು ಪ್ರಶ್ನೆ. ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನವು ಜಾರಿಗೆ ಬಂದಿತ್ತು. ಇದರ ನೆನಪಿಗಾಗಿ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುವರು. ಟೂ ಈಸ್ ದಿ ರೈಟ್ ಆನ್ಸರ್. ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಶಸ್ಸನ್ನ ಗಳಿಸಲಿ ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒನ್ ಅಂಡ್ ಆಫ್.